ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾನು ಇವತ್ತು ಸುರೇಶ್ ಗೌಡ. ನಾವಿವತ್ತು ಒಂದು ಹೊಸ ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋದು ಬಂದಿದ್ದೀವಿ. ವೀರಭದ್ರನಗರ ಸಿಗ್ನಲ್ ಹತ್ರ ಇರುವಂತಹ ಒಂದು ಸ್ಟ್ರೀಟ್ ಫುಡ್ಗೆ ಹೆವಿ ಡಿಮ್ಯಾಂಡ್ ಇದೆ. ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ. ಸೊ ಇಲ್ಲಿ ತುಂಬ ಜನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೆವಿ ಡಿಮ್ಯಾಂಡ್ ಇದೆ, ನೋಡ್ತಿರ್ಬೋದು ನೀವು. ಸೊ ಅದಕ್ಕೋಸ್ಕರ ಒಂದ್ಸರಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಸ್ಟ್ರೀಟ್ ಫುಡ್ನ, ಒಂದು ಬ್ರೇಕ್ಫಾಸ್ಟ್ನ ಟ್ರೈ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಸೊ ಪೂರಿ ಬಂದು 35 ರೂಪಾಯಿ ಪ್ಲೇಟು. ನೀವೇನೇ ತೊಗೊಂಡ್ರು 35 ರೂಪಾಯಿ ಪ್ಲೇಟು. 35 ರೂಪಾಯಿಗೆ 4 ಪೂರಿ ಕೊಡ್ತಾರೆ ಇಲ್ಲಿ. ನಾರ್ಮಲಾಗಿ ನಿಮ್ಗೆ ಎಲ್ಲ ಕಡೆ 3ೇ ಪೂರಿ ಕೊಡೋದು, ಬಟ್ ಇಲ್ಲಿ ನಿಮಗೆ 4 ಪೂರಿ ಸಿಗುತ್ತೆ. ಪೂರಿ ನೋಡಿದ್ರೆ ನಿಮಗೆ ಸಾಫ್ಟಾಗಿದೆ, ಸೈಡಲ್ಲಿ ಸ್ವಲ್ಪ ನಿಮಗೆ ಕ್ರಂಚಿ ಕ್ರಂಚಿ ಇದೆ, ನೋಡ್ತಿರ್ಬೋದು ನೀವು. ಒಂಥರ ಗೋಲ್ಡನ್ ಬ್ರೌನಿಸ್ ಕಲರು, ಸಕ್ಕದಾಗಿದೆ. ಬಿಸಿ ಬಿಸಿ ಪೂರಿ ನಿಮಗೆ ಇವಾಗ ರೆಡಿ ಮಾಡಿದ್ದು, ಇಮಿಡಿಯೇಟಾಗಿ 1 ನಿಮಿಷ 2 ನಿಮಿಷದಲ್ಲಿ ಖಾಲಿ ಆಗಿಬಿಡುತ್ತೆ. ಸೊ ಸಕ್ಕ ಡಿಮ್ಯಾಂಡ್, ಹೆವಿ ಡಿಮ್ಯಾಂಡ್ ಇದೆ ಪೂರಿಗೂ ಕೂಡ. ಇಲ್ಲಿ ಪೂರಿ ಜೊತೆಗೆ ನಿಮಗೆ ಚಟ್ನಿ, ನಿಮಗಿದು ಒಣ ಮೆಣಸಿನ್ಕಾಯಿ ಚಟ್ನಿ ಇದು. ಸೊ ಜೊತೆಗೆ ಸಾಗು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಇವರು. ಆ್ಯಕ್ಚುಲಾಗಿ ಸಾಗು ಬಂದು ನಿಮಗೆ ವೆಜಿಟೇಬಲ್ ಸಾಗು, ವೆಜಿಟೇಬಲ್ಸು ನಿಮಗೆ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಇದೆ, ಇದು ಬಂದು ಈ ನವಿಲ್ ಕೋಸು ಅಂತ ಹೇಳ್ತಾರೆ ಅದು, ಈರುಳ್ಳಿ ಈರುಳ್ಳಿ ಎಲ್ಲ ಹಾಕಿದರೆ. ಇದು ಬಂದು ನಿಮಗೆ ಕ್ಯಾಬೇಜು. ಸೊ ಎಲ್ಲದ್ರದ್ದು ತರಕಾರಿ ಮಿಕ್ಸ್, ತರಕಾರಿ ಸಾಗು ಇದು. ಸೊ ಫಸ್ಟು ಸಾಗು ಜೊತೆ ಪೂರಿನ ನೋಡೋಣ, ನೋಡಿರಿ ಪೂರಿನ ಹೇಗಿದೆ ಅಂತ. ವಾವ್, ಸಾಫ್ಟ್ ಇದೆ, ಸಾಫ್ಟ್ ಇದೆ ಇದು. ನಿಮಗೆ ಬ್ರೌನಿಶ್ ಏನಿದೆಯಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಕ್ರಂಚಿ ಕ್ರಂಚಿ ಇದೆ, ನೋಡ್ತಿರ್ಬೋದು. ಅದು ಬಿಟ್ಟರೆ ನಿಮಗೆ ಫುಲ್ ಸಾಫ್ಟ್ ಇದೆ, ಸಾಫ್ಟ್ ಇದೆ ಪೂರಿ. ಓ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಯಾಕಂದರೆ ಆ ಜ್ಯೂಸಿನೇ ಸಾಗು ಜೊತೆಗೆ ಈ ಒಂದು ಸಾಫ್ಟ್ ಆಗಿರೋಂಥ ಪೂರಿ ಸಖತ್ತು ಮೆದ ಕೊಡುತ್ತೆ ಅಂತ ಅನ್ಕೊಂಡಿದ್ದೀವಿ. ಹೇಳೋದಲ್ಲ ಆ ಟೇಸ್ಟ್ ಕೂಡ ಸಖತ್ತು, ನಿಮಗೆ ಬಾಯಲ್ಲೆಲ್ಲ ಬಾಯಲ್ಲೆಲ್ಲ ನೀರು ತುಂಬ್ಕೊಂಬಿಡುತ್ತೆ ಅದು ನಿಮಗೆ ಪೂರಿನ ಕಚ್ಚಿದ ತಕ್ಷಣ. ಬಿಕಾಸ್ ಆ ಒಂದು ಸಾಗು ಮಾತ್ರ ಒಂಥರ ಆ ಒಂದು ಮಿಡಲ್ ರೇಂಜಲ್ಲಿದೆ, ತುಂಬ ಒಂಥರ ಖಾರನಿಲ್ಲ, ತುಂಬ ಒಂದು ಸಪ್ಪೇನಿಲ್ಲ. ಆ ಪೂರಿ ಜೊತೆ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ, ನಿಮಗೆ ಸಖತ್ತಾಗಿದೆ. ಪೂರಿ ಜೊತೆ ಮಾತ್ರ ಕಾಂಬಿನೇಷನ್ ಸೂಪರಾಗಿದೆ. ಬಾಸ್, ಇದು ಬಂದು ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡಿರೋದು. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಗೋಧಿ ಮತ್ತು ಮೈದಾ ಮಿಕ್ಸ್ ಮಾಡ್ತಾರೆ, ಇಲ್ಲಾಂದರೆ ಬರೀ ಮೈದಾದಲ್ಲಿ ಮಾಡ್ತಾರೆ. ಇದು ಬಂದು ಗೋಧಿ ಹಿಟ್ಟು. ಆ್ಯಕ್ಚುಲಾಗಿ ಗೋಧಿ ನಿಮಗೆ ಇಷ್ಟೊಂದು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು, ಬಟ್ ಇದು ಸಕ ಸಾಫ್ಟ್ ಇದೆ. ಗೋಧಿ ಆ್ಯಕ್ಚುಲಾಗಿ ಸಾಫ್ಟ್ ಬರಲ್ಲ, ಬಟ್ ಸಾಫ್ಟ್ ಇದೆ ನೋಡಿ. ಪ್ಯೂರ್ ಗೋಧಿ ಅಂತ ಹೇಳ್ತಿದ್ದಾರೆ ಇವರು, ಮೈದಾ ಯೂಸ್ ಮಾಡಿಲ್ಲ ಇವರು ಇವ್ರ ಹತ್ರ. ಸೊ ಹೆಲ್ತ್ಗೂ ಕೂಡ ಬೆನಿಫಿಟ್ ಇದು. ಮೈದಾ ಇಲ್ಲದೇನೆ ಗೋಧಿ ಹಿಟ್ಟಲ್ಲಿ ಇಷ್ಟೊಂದು ಸಾಫ್ಟ್ ಆಗಿದೆಯಾ, ಸಖತ್ತಾಗಿದೆ, ಪರವಾಗಿಲ್ಲ. ಸೀರಿಯಸ್ಸಾಗಿ ಸಾಗು ಮಾತ್ರ ಜ್ಯೂಸಿಯಾಗಿದೆ, ನಿಮಗೆ ಒಂಥರ ಮಕ್ಕೆ ಹೊಡೆಯೋ ಥರ ಇಲ್ಲವೇ ಇಲ್ಲ. ಬಿಕಾಸ್ ಸಾಫ್ಟಾಗಿರುವಂತಹ ಪೂರಿ ಜೊತೆ ಆ ಮೈಲ್ಡ್ ಆಗಿರುವಂಥ ಸಾಗು ಆಸಮ್ ಆಗಿದೆ, ಆ್ಯಕ್ಚುಲಾಗಿ ಆಸಮ್ ಆಗಿದೆ. ಚಟ್ನಿ ಜೊತೆ ಒಂದು ಬೈಟ್ ಟ್ರೈ ಮಾಡೋಣ. ಚಟ್ನಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಆ್ಯಕ್ಚುಲಾಗಿ, ಬರೀ ಚಟ್ನಿ, ಜಾಸ್ತಿ ಚಟ್ನಿ ಬೇಕು ಆ್ಯಕ್ಚುಲಿ, ಮಜಾ ಸಿಗುತ್ತೆ. ತೆಂಗಿನಕಾಯಿ ಹಾಕಿದರೆ ಚಟ್ನಿಗೆ, ಸ್ವಲ್ಪ
ಸಪೋಟ ಮತ್ತು ಒಣಮೆಣಸಿನ್ಕಾಯಿ ಹೇಗಿರುತ್ತೆ ಗೊತ್ತಿಲ್ಲ, ಖಾರ ಇದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ. ಖಾರ ಇದೆ, ಖಾರ ಇದೆ, ಸೂಪರಾಗಿದೆ. ಆ್ಯಕ್ಚುಲಿ ಈ ಹಳ್ಳಿಗಳ ಕಡೆ ಕಲ್ಲಲ್ಲಿ ರುಬ್ತಾರಲ್ಲ, ಆ ಟೇಸ್ಟ್ ಸಿಕ್ಕಿದೆ ನಿಮಗೆ. ನಾರ್ಮಲಾಗಿ ಕಲ್ಲಲ್ಲಿ ರುಬ್ಬಿದ್ರೆ ನಮ್ಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ, ಕಾಯಿ ಸ್ವಲ್ಪ ತರ್ತರಿಯಾಗಿರುತ್ತೆ, ಕಾಯಿ ತರ್ತರಿ ಇದೆ, ತುಂಬ ನುಣ್ಣುಗಿಲ್ಲ ಕಾಯಿ, ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ ಆ ಕಾಯಿ ಸಿಕ್ತಿದೆ ಅಂತ ಅನಿಸುತ್ತೆ. ತುಂಬ ಖಾರ ಇಲ್ಲ, ರುಚಿ ಕರೆಕ್ಟಾಗಿದೆ. ಖಾರ ಅಂದರೆ ನಿಮಗೆ ಹೆವಿ ಖಾರ ಇಲ್ಲ, ಚೆನ್ನಾಗಿದೆ. ಸೊ ಒಂದು ವಡೆ ಕೊಟ್ಟಿದ್ದಾರೆ, ವಡೆ ಇಲ್ಲಿ ಹೆವಿ ಫೇಮಸ್ಸು, ಬಿಕಾಸ್ ವಡೆ ಸಕ್ಕ ಟೇಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಮಸಾಲ ವಡೆ ನೋಡಿ, ಮೇಲುಗಡೆ ಮಾತ್ರ ಕ್ರಂಚಿ ಕ್ರಂಚಿ ಇದೆ, ಸಕ್ಕತ್ ಕ್ರಂಚಿ ಇದೆ ಮೇಲುಗಡೆ, ಹಾಗೆ ಸಕ್ಕ ಸಾಫ್ಟ್ ಇದೆ ಒಳಗಡೆ. ನೋಡ್ತಿರ್ಬೋದು ನೀವು ಹೆಂಗೆ ಹೋಗ್ತಿದೆ ಅಂತ ಬೆಳ್ಳಲ್ಲಿ ಹಿಂಗೆ ಅಮ್ಕಿದ್ರೆ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಗಿದಂಬರಿ ಎಲ್ಲ ಸಕ್ಕದಾಗ ಹಾಕಿದ್ದಾರೆ ಗುರು. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಬೀಜ ಹಾಗೆ ಕಾಣ್ತಿದೆ, ನೋಡ್ತಿರ್ಬೋದು. ಓಹೋ, ಹಾ 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 ವಾವ್ ಗುಡು, ಇದು ಒಂದು ಲೆವೆಲ್ ಮೇಲೆ ಇದೆ. ಸ್ವಲ್ಪ ಡ್ರೈನೆಸ್ ಇದೆ, ಫುಲ್ ಜ್ಯೂಸಿ ಇಲ್ಲ ಇದು. ನಾರ್ಮಲಾಗಿ ಬೇರೆ ಕಡೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಸಿಕ್ತಿತ್ತು ನಮಗೆ, ನಾವು ಟ್ರೈ ಮಾಡಿದ್ರಲ್ಲಿ ಸ್ವಲ್ಪ ಇದು ನಿಮಗೆ, ಯಾಕಂದರೆ ತರ್ತರಿ ಇರೋದ್ರಿಂದ ಸ್ವಲ್ಪ ಡ್ರೈನೆಸ್ ಸಿಗುತ್ತೆ. ಹಾಗೆ ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಂಚಿ ಇರೋದ್ರಿಂದ ನಿಮಗೆ ಆ ಒಂದು ಈ ಮೇಲುಗಡೆ ಏನಿದು ಈ ಟೆಕ್ಸ್ಚರ್ ಇದೆ, ಇದೇ ನಿಮಗೆ ಟೇಸ್ಟು ಚೆನ್ನಾಗಿ ಸಿಗೋದು ಫಸ್ಟು. ಅದಾದಮೇಲೆ ನಿಮಗೆ ಒಳಗಡೆ ಇರುವಂಥ ಈ ತರ್ತರಿಯಾಗಿರುವಂತಹ ಬೇಳೆ ಸಿಗುತ್ತೆ, ಹಾಗೆ ಸಬ್ಸಿಗೆ ಸೊಪ್ಪು ಟೇಸ್ಟು ಆಬ್ವಿಯಸ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ. ಓ, ಕೇಳಿಸ್ಕೊತಿರ್ಬೇಕು ನೀವು, ಆ ಕ್ರಂಚಿನೆಸ್ಸು ಫೀಲ್ ಆಗುತ್ತೆ ನೀಟಾಗಿ, ಕರುಮ್ 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 ಅಂತ. ಫೈನಲಾಗಿ ವಡೆಯ ಒಳಗಡೆ ಇರುವಂಥ ಒಂದು ಮಸಾಲೆ ಪ್ಲಸ್ ಆ ಒಂದು ಬೇಳೆ ನೀಟಾಗಿ ಕಲ್ಲು ಅಲ್ಲಿಗೆ ಸಿಗುತ್ತೆ, ನಿಮಗೆ ಫೀಲ್ ಆಗುತ್ತೆ ತಿಂತಿದ್ದೀನಿ ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಮುಗಿಸ್ಕೊಂಡು ಬೇರೆ ಏನಿದೆ ಟ್ರೈ ಮಾಡೋಣ, ಹಾಗೆ ನೋಡ್ತಾ ಇರಿ. ಸೊ ಸ್ನೇಹಿತರೆ, ಪೂರಿ ಮಾತ್ರ ಅವಸಾಮಾಗಿತ್ತು, ಮುಗೀತು ಪೂರಿ. ಜೊತೆಗೆ ರೈಸ್ ಬಾತ್ ತೊಗೊಂಡಿದ್ದೀವಿ, ರೈಸ್ ಬಾತ್ ಮಾತ್ರ ಬಿಸಿ ಬಿಸಿ ಇದೆ, ಕಲ್ಲರ್ ಫುಲ್ ಆಗಿದೆ. ವಡೆ ಏನಕ್ಕೆ ತೊಗೊಂಡೆ ಅಂದರೆ ಆ ವಡೆ ಮಾತ್ರ ಅವಸಾಮಾಗಿದೆ, ಮತ್ತು ಇನ್ನೊಂದು ತಿನ್ನಬೇಕು ಅನಿಸ್ತು, ಅದಕ್ಕೆ ತೊಗೊಂಡಿದ್ದೀನಿ. ರೈಸ್ ನೋಡಿ ಉದ್ರೂ ಇದೆ, ಪ್ಲಸ್ ಆ ಮಸಾಲೆ ಎಲ್ಲ ಒಂದೊಂದು ಅಗಲಿಗೂ ಕೂಡ ಹಿಡ್ದಿದೆ ಚೆನ್ನಾಗಿ. ಟೊಮೊಟೊ ಗಿಮೊಟೊ ಎಲ್ಲ ಸಕತ್ತಾಗಿ ಹಾಕಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೊಮೊಟೊ ಹಾಕಿದ್ರೆ. ಸೊ ಫಸ್ಟ್ ಬೈಟು ವಿತೌಟ್ ಚಟ್ನಿ ನೋಡೋಣ ಹೇಗಿರುತ್ತೆ ಅಂತ. ಬಿಸಿ ಬಿಸಿ ಇದೆ, ಆಹಾ, ಬಂಗಾರದಂಗೆ ಇರುವಂಥ ರೈಸ್ ಬಾತು ಫಸ್ಟ್ ಬೈಟ್. ವಾವ್, ಆಹಾ, ಎರಡನೇ ಸರಿ ನನಗೆ ರೈಸ್ ಬಾತು ಮದುವೆಯಲ್ಲಿ ತಿನ್ನೋ ಥರ ಅನಿಸ್ತಿರೋದು. ಮೊದಲನೇದು ನಾವು ರಾಜರಾಜೇಶ್ವರಿ ನಗರದಲ್ಲಿ ಮಾಡಿದ್ವಲ್ಲ, ಆ ಒಂದು ಬೀರೇಶ್ವರ ಟಿಫನ್ ಸೆಂಟರ್ ಅಂತ, ಅದು ಬಿಟ್ಟರೆ ನೆಕ್ಸ್ಟು ಸೇಮ್ ಟೇಸ್ಟ್ ಇಲ್ಲಿ ಸಿಕ್ತಿದೆ ಇರ್ಬೋದು. ಅನ್ನ ಉದ್ರೂ ಇದೆ, ಆದರೂ ಕೂಡ ನಿಮಗೆ ಇದು ಡ್ರೈನೆಸ್ ಅನಿಸ್ತಿಲ್ಲ ನನಗೆ. ಆ ಟೊಮೊಟೊಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ, ಖಾರ ಯಥೇಚ್ಛವಾಗಿಲ್ಲ, ಕರೆಕ್ಟಾಗಿದೆ. ಗುರು, ಸ್ಟ್ರೀಟ್ ಫುಡ್ಡು ಈ ಥರ ಸಿಕ್ಕಿದ್ರೆ ದೊಡ್ಡ ದೊಡ್ಡ ಹೋಗೋದಿಲ್ಲ ಯಾರೂ, ಆ ಥರ ಇದೆ, ಸಕ್ಕದಾಗಿದೆ. ಒಂದು ಲೆವೆಲ್ ಮೇಲೇ ಇದೆ, ನಿಮಗೆ ನಾರ್ಮಲಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಅದಕ್ಕಿನ ಸಕ್ಕತ್ತಾಗಿದೆ. ಮಸಾಲೆನೂ ನಿಮಗೆ ಜಾಸ್ತಿ ಅಂತ ಅನಿಸ್ತಿಲ್ಲ, ಬಟ್ ಫುಲ್ ಚೆನ್ನಾಗಿ ಮಸಾಲೆ ಹಿಡ್ದಿದೆ. ಆಹಾ, ಚಟ್ನಿಲಿ ಇನ್ನೂ ಅದ್ಭುತವಾಗಿದೆ. ನೀನು ಬರೀ ಏನ ತಿಂದ್ರೇ, ಬರೀ ರೈಸ್ ಬಾತ್ ತಿಂದ್ರೇ ಆಸಮ್ ಅಂತ ಅನಿಸ್ತಿದೆ, ಆದರೂ ಚಟ್ನಿ ಏನಾರು ತಿಂದರೆ ಸ್ವಲ್ಪ ಇನ್ನು ಸ್ವಲ್ಪ ಖಾರ ಹೊಡೆಯುತ್ತೆ ನಿಮಗೆ, ಆ ಖಾರ ಸ್ವಲ್ಪ ಅಂದ್ರೆ ಮೈಂಡ್ ಎಲ್ಲ ಫ್ರೆಶ್ ಆಗಿಬಿಡುತ್ತೆ. ಎಷ್ಟು ಮಸಾಲೆ ವಡೆ ಸೂಪರ್, ಬರ್ದಿದ ತಕ್ಷಣ ಕ್ರಿಸ್ಪಿ, ಮಜಾನೋ ಮಜಾ, ಸಕ್ಕತ್ತು, ಸೂಪರ್, ಮಸ್ಟ್ ಟ್ರೈ. ಆ್ಯಕ್ಚುಲಿ ಯಾವುದೇ ನೀವು ತೊಗೊಂಡ್ರೆ 35 ರೂಪಾಯಿ ಅಷ್ಟೇನೇ. ರೈಸ್ ಬಾತ್ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಪೂರಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ, 2 ಇಡ್ಲಿಗೆ 35. ನಮ್ಮ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸು ಪ್ರೈಸ್ ಮೆನ್ಷನ್ ಮಾಡಲ್ಲ ಅಂತ ಹೇಳ್ತಿದ್ರು, ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಎಲ್ಲ ನೀವು ಏನೇ ರೆಸಿಪಿ ನೋಡಿದ್ರೆ ನೀವು ಇಲ್ಲಿ ಬರೀ 35 ರೂಪಾಯಿ ಅಷ್ಟೇನೇ. ಅದರಲ್ಲಿ ನಿಮಗೆ ಪೂರಿ 4 ಕೊಡ್ತಾರೆ ಇಲ್ಲಿ, ವರ್ತ್ ಇದು 35 ರೂಪಾಯಿಗೆ ವರ್ತು. ಕಣ್ಣು ಮುಚ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಇಲ್ಲಿ ನಿಮಗೆ ಜಾಸ್ತಿ ಬರೋದು ಮಿಡ್ಲ್ ಕ್ಲಾಸ್ ಪೀಪಲ್ಸು, ಈಗ ಸ್ವಿಗ್ಗಿಗೆ ಹೋಗ್ಬೋದು, ಡ್ರೈವರ್ಸ್ಗಳಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಈಗ ಕೆಲಸಕ್ಕೆ ಹೋಗ್ತಿರೋ ಅಂಥವ್ರು ಆಗಿರ್ಬೋದು,
ಅವರೆಲ್ಲ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾರೆ. ಸೊ ಅವರೇ ಇಲ್ಲಿ ಮೇನ್ ಕಸ್ಟಮರ್ಸ್ ಇವರಿಗೆ. ವಾವ್ ಫ್ರೆಂಡ್ಸ್, ಮುಗಿಸ್ಬಿಟ್ಟು ಬೇರೆ ಏನಾದರೂ ಇದ್ರೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪದೇ ಪದೇ ಹೇಳ್ತೀವಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದ್ರೇ ನಾವು ಉದ್ದಾರ ಆಗೋದು, ಇಲ್ಲಾಂದರೆ ನಾವು ಎಷ್ಟು ವೀಡಿಯೋ ಮಾಡಿದ್ರು ವೇಸ್ಟು. ನೀವು ಸಪೋರ್ಟ್ ಮಾಡಬೇಕು, ನಾವು ವೀಡಿಯೋ ಮಾಡ್ತಿರ್ಬೇಕು. ಓಕೆ, ಸೊ ಇಡ್ಲಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಇಡ್ಲಿ, ಇಡ್ಲಿ, ರೈಸ್ ಬಾತು, ಪೂರಿ, ಮೂರು ಮೇನೆ. ಅದಕ್ಕೋಸ್ಕರ ಇಡ್ಲಿನೂ ಒಂದ್ಸರಿ ರಿವ್ಯೂ ಮಾಡೋಣ ಅಂತ ಇಡ್ಲಿ ಮತ್ತು ಚಟ್ನಿ ತೊಗೊಂಡಿದ್ದೀವಿ. ಕಾಂಬಿನೇಷನ್ಗೆ ಚಟ್ನಿ ಸೂಪರಾಗಿರುತ್ತೆ. ಆ್ಯಕ್ಚುಲಾಗಿ ನೋಡ್ತಿರ್ಬೋದು ನೀವು, ಸಖತ್ತಾಗಿ ಸಾಫ್ಟ್ ಆಗಿದೆ ನೋಡಿ, ಸಕ್ಕ ಸಾಫ್ಟ್ ಇದೆ. ಓಹೋ, ಒಳ್ಳೆ ಸ್ಪಾಂಜ್ ಸ್ಪಾಂಜ್ ಥರ ಇದೆ ಗುರು ಇದು. ಕಿತ್ತರೂ ಕೂಡ ನೋಡಿ, ವಾವ್, ಸಕ್ಕ ಸಾಫ್ಟ್ ಆಗಿದೆ. ಅಕ್ಕಿ ಇಡ್ಲಿ ಥರ, ಅಕ್ಕಿ ಇಡ್ಲಿ ಇದೆ ಆ್ಯಕ್ಚುಲಿ. ಸಖತ್ ಸಾಫ್ಟ್ ಇದೆ, ಸೂಪರ್ ಸಾಫ್ಟ್. ಚಟ್ನಿ ಜೊತೆ ಸೂಪರ್ ಸಾಫ್ಟು. ಇಡ್ಲಿ ಸ್ವಲ್ಪ ಡ್ರೈ ಇದೆ, ಬಿಸಿ ಸ್ವಲ್ಪ ಕಮ್ಮಿ ಆಗೋಗಿದೆ. ಅದಕ್ಕೋಸ್ಕರ ಬಿಸಿ ಬಿಸಿ ತಿಂದರೆ ಇನ್ನೂ ನಿಮಗೆ ಡ್ರೈನೆಸ್ ಅಂತ ಅನ್ಸೋದಿಲ್ಲ, ಸ್ವಲ್ಪ ಡ್ರೈನೆಸ್ ಅನಿಸುತ್ತೆ. ಆದ್ರೂ ನೀಟಾಗಿ ಸಿಗುತ್ತೆ, ನಿಮಗೆ ಫೀಲ್ ಸಕಾಲಾಗಿರುತ್ತೆ. ಚಟ್ನಿ ಜೊತೆ ತಿಂದರೆ ಡ್ರೈನೆಸ್ ಇಲ್ಲ, ಒಂಥರ ಸ್ವಲ್ಪ ಜ್ಯೂಸಿ ಜ್ಯೂಸಿ ಇದೆ. ಸಖತ್ ಸಾಫ್ಟ್ ಇದೆ ಆ್ಯಕ್ಚುಲಾಗಿ. ಮೇನು ನಿಮಗೆ ಇಡ್ಲಿ ಇಷ್ಟ ಆಗೋದೇ ಈ ಸಾಫ್ಟ್ನೆಸ್ಸಿಂದ, ಸಾಫ್ಟ್ ಆಗಿದೆ. ನಮಗೆ ಮನೇಲಿ ಇಷ್ಟೊಂದು ಸಾಫ್ಟ್ ಬರೋಲ್ಲ ಆ್ಯಕ್ಚುಲಾಗಿ. ನಿಮಗೆ ಹೋಟೆಲಲ್ಲಿ ಮಾತ್ರ ಈ ಥರ ಸಾಫ್ಟ್ ಬರೋದು, ಬಿಕಾಸ್ ಅವ್ರಿಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಇಷ್ಟು ಸಾಫ್ಟಾಗಿ ಬರೋದು. ಸಾಫ್ಟ್ ಇದೆ, ಜೊತೆಗೆ ಚಟ್ನಿ ಜೊತೆಗೆ ಸೂಪರಾಗಿದೆ, ಆಸಾಮ್ ಆಗಿದೆ ಆ್ಯಕ್ಚುಲಾಗಿ. ಚಟ್ನಿ ಕಾಂಬಿನೇಷನ್ ಚೆನ್ನಾಗಿದೆ. ಸಾಗೋಗಿನ ನಿಮಗೆ ಇಡ್ಲಿನ ಚಟ್ನಿ ತಿಂದ್ರೇ ಇಲ್ಲ ಸಾಂಬಾರಲ್ಲಿ ತಿಂದ್ರೇ ಸೂಪರ್ ಆ್ಯಕ್ಚುಲಿ. ಆಹಾ, ಚಟ್ನಿ ಸ್ವಲ್ಪ ಖಾರ ಉಪ್ಪು ಉಪ್ಪು ಇಡೋದ್ರಿಂದ ಫೀಲ್ ಸ್ವಲ್ಪ ಸೂಪರಾಗಿರುತ್ತೆ, ಚೆನ್ನಾಗಿದೆ. ಸೊ ನೀವೇನಾದ್ರೂ ವೀರಭದ್ರ ನಗರ ಹತ್ರ ಸುತ್ತಮುತ್ತ ಇದ್ದರೆ ದಯವಿಟ್ಟು ಬನ್ನಿ ಇಲ್ಲಿ ಟ್ರೈ ಮಾಡಿ. ನಿಮಗೆ ಬೆಳಗ್ಗೆ ನಾಷ್ಟನೂ ಸಿಗುತ್ತೆ, ಮಧ್ಯಾಹ್ನ ಊಟನೂ ಸಿಗುತ್ತೆ, ಚೆನ್ನಾಗಿದೆ ಆ್ಯಕ್ಚುಲಾಗಿ. ಫುಡ್ ಮಾತ್ರ ಆಸಮ್ ಆಗಿದೆ. ಸೊ ಬಂದರೆ ನೀವು ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಫುಡ್ ಹೇಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಗಿಸ್ಕೊಂಬರ್ತೀನಿ. ಸೊ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಸಕಾಲಾಗಿತ್ತು, ಆಸಮ್ ಆಗಿತ್ತು. ಸೊ ಒಂಥರ ಫೀಲು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಆ್ಯಕ್ಚುಲಾಗಿ ಇಲ್ಲಿ ಬಂದಿದ್ದಕ್ಕೆ. ಎವ್ರಿ ಡಿಮ್ಯಾಂಡ್ ಇದೆ ಆ್ಯಕ್ಚುಲಾಗಿ. ನೋಡ್ತಿರ್ಬೋದು ನೀವು, ಜನ ಬರ್ತಾನೆ ಇದ್ದಾರೆ. ಅವಾಗಿಂದ ಮಧ್ಯಾಹ್ನ ಮೂರುವರೆವರೆಗೂ ನಿಮಗೆ ಊಟ ಸಿಗುತ್ತೆ ಇಲ್ಲಿ. ಸೊ ಬನ್ನಿ ಒಂದ್ಸರಿ ಟ್ರೈ ಮಾಡಿ. ಸೊ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಫುಡ್ ಒಂದ್ಸರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.